चित्रदुर्गद पोक्सो केसल्लि मत्ते तनिखा वैफल्य मुरुगाश्री परवागि तनिखे माड्ता इद्दार पोलीसरु कोर्ट मुंदे हेळिद्दोंदु माडिद्दु मत्तोंदु डॉक्टर शिवमूर्ति विरुद्ध मत्तोंदु पोक्सो केस दाखलागिदे मैसूरिन नजराबाद नल्लि दूरु दाखलागुत्ते आ बळिक चित्रदुर्गद ग्रामांतर पोलीस ठाणेगे वर्गावणे कूड आगिद्दु अदक्के संबंधपट्टंते तनिखे आरंभ आगिदे अंत हेळि गृह सचिव श्री पर तनिखेना पोलिस अनुमान व्यक्तवाता है तनिखे फेलूर बटा बैल आगे चित्रदुर्ग पोलिस तनिखे फेलूर बटा बैल आगे फेलूर इन्वेस्टिगेशन फेलूर एफआईआर दाखल अंत है हिंदे श्री कस्टडी पड़ेक चित्रदुर्ग पोलिस आ संदर्भदल्ली इवरु ड्रैगन फ्रूट कृषि माडि प्रति एकरेगे ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡುತ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಚಾಣೆಯನ್ನ ಸರಿಯಾಗಿ ನಡೆಸಿಲ್ಲ ಅಲ್ಲಿ ವೈಫಲ್ಯ ಆಗಿದೆ ಇತರೆ ಬಾಲಕಿಯರ ಮೇಲಿನ ದೌರ್ಜನ್ಯವನ್ನ ಪತ್ತೆ ಹಚ್ಚಬಹುದಿತ್ತು ಆದರೆ ಪತ್ತೆ ಹಚ್ಚಿಲ್ಲ ಅಲ್ಲಿ ಫೇಲ್ಯೂರ್ ಅನ್ನು ಕಂಡುಕೊಂಡಿದ್ದಾರೆ ಅಂತ ಈಗ ಪೊಲೀಸ್ ಇಲಾಖೆಯ ಮೇಲೆನೆ ಅನುಮಾನಗಳು ವ್ಯಕ್ತವಾಗೋದಕ್ಕೆ ಶುರುವಾಗಿದೆ ಸರಿಯಾಗಿ ತನಿಖೆ ಮಾಡಿದ್ರೆ ಈಗ ಯಾಕೆ ಮತ್ತೊಂದು ಎಫ್ಐಆರ್ ಆಗ್ತಾ ಇತ್ತು ಅಂತ ಹೇಳಿ ಈಗ ಉದ್ಭವಿಸಿರುವಂತ ಪ್ರಶ್ನೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ ಲೈವ್ ನಲ್ಲಿ ಜಾಯಿನ್ ಆಗಿದ್ರೆ ಸಂದೇಶ ಪೊಲೀಸರ ನಿರ್ಲಕ್ಷ್ಯ ಅನ್ನೋದು ಇಲ್ಲಿ ಗೋಚರಿಸ್ತಾ ಇದೆ ಪೊಲೀಸ್ ಕಸ್ಟಡಿಗೆ ತಗೊಂಡಾಗ ವಿಚಾರಣೆಯನ್ನ ಮಾಡಬೇಕಿತ್ತು ಮಾಡಿದ್ರ ಇಲ್ವಾ ಅನ್ನೋದೇ ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತದ್ದು ಇಲ್ಲಿ ಸಂದೇಶ ಪೊಲೀಸರ ಮೇಲೆ ಅನುಮಾನ ವ್ಯಕ್ತವಾಗ್ತಾ ಇದೆ ಅಥವಾ ಪೊಲೀಸ್ ಇಲಾಖೆ ಮೇಲೆ ಈ ಒಂದು ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತದ್ದು ಸಂದೇಶ ನಗೇಂದ್ರ ಪ್ರಮುಖವಾಗಿರುವಂತದ್ದು ಈ ಹಿಂದಿನಿಂದಲೂ ಕೂಡ ಅಂದ್ರೆ ಈ ಹಿಂದೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾದಂತ ಸಂದರ್ಭದಿಂದಲೂ ಕೂಡ ಪೊಲೀಸರ ಮೇಲೆ ಸಾಕಷ್ಟು ಅನುಮಾನ ಕೂಡ ಈಗಾಗಲೇ ಸಾರ್ವಜನಿಕ ವಲಯದಲ್ಲೂ ಕೂಡ ಮೂಡ್ತಾ ಇರುವಂತದ್ದು ಯಾಕಂದ್ರೆ ಅವರು ನಡೆದುಕೊಳ್ಳುತ್ತಿರುವಂತ ರೀತಿ ಅಥವಾ ಅವರು ಇನ್ವೆಸ್ಟಿಗೇಷನ್ ಮಾಡುತ್ತಿರುವಂತ ರೀತಿಯನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಪ್ರಭಾವಕ್ಕೆ ಒಳಗಾಗಿ ಶಿವಮೂರ್ತಯ್ಯನವರ ಪರವಾಗಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರ ಅನ್ನೋ ಒಂದು ಅನುಮಾನಗಳು ಕೂಡ ಸಾಕಷ್ಟು ದಿನಗಳಿಂದ ಅಂದ್ರೆ ಮೊದಲನೇ ಪ್ರಕರಣ ತನಿಖೆ ನಡೆಯುತ್ತಿದ್ದಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಅದಕ್ಕೆ ಪ್ರಮುಖವಾದ ಕಾರಣ ಕೂಡ ಇದೆ ಯಾಕಂದ್ರೆ ಈ ಹಿಂದೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಯಾವಾಗ ಶಿವಮೂರ್ತಯ್ಯನವರ ಬಂಧನವಾಗುತ್ತೆ ಬಂಧನವಾದ ನಂತರ ಕೂಡ ಯಾಕಂದ್ರೆ ಬರೋಬರಿ 6 ದಿನಗಳ ಕಾಲ ತೆಗೆದುಕೊಳ್ಳುತ್ತಾರೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ ಅಟ್ರಾಸಿಟಿಯಲ್ಲೂ ಕೂಡ ಪ್ರಕರಣ ದಾಖಲಾಗುತ್ತೆ ಆದರೆ ಶಿವಮೂರ್ತಯ್ಯನವರನ್ನ ಬಂಧಿಸೋದಕ್ಕೆ ಅವರು 6 ದಿನಗಳ ಕಾಲ ತೆಗೆದುಕೊಳ್ಳುತ್ತಾರೆ 6 ದಿನಗಳ ಕಾಲ ತೆಗೆದುಕೊಂಡು ಅದಾದ ನಂತರ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಆದರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ತನಿಖೆಯನ್ನ ಯಾವ ರೀತಿ ಮಾಡಬೇಕು ಯಾಕಂದ್ರೆ ಕೋರ್ಟ್ಗೂ ಕೂಡ ಅಂದ್ರೆ ಎರಡನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ ಒಂದು ರಿಮ್ಯಾಂಡ್ ಅರ್ಜಿಯನ್ನ ಸಲ್ಲಿಸ್ತಾರೆ ಅಂದ್ರೆ ಯಾವುದೇ ಒಬ್ಬ ಆರೋಪಿಯನ್ನ ಬಂಧನ ಮಾಡಿದಂತ ಸಂದರ್ಭದಲ್ಲಿ ರಿಮ್ಯಾಂಡ್ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಯಾವ ಕಾರಣಕ್ಕಾಗಿ ನಾವು ಅರೆಸ್ಟ್ ಮಾಡಿದೀವಿ ಯಾವ ಕಾರಣಕ್ಕಾಗಿ ಅವರು ನಮ್ಮ ಕಸ್ಟಡಿಗೆ ಬೇಕು ಅನ್ನೋದನ್ನ ತಿಳಿಸಬೇಕಾಗುತ್ತೆ ಹಾಗಾಗಿ ಅವರನ್ನ ಬಂಧನ ಮಾಡಿದಂತ ಸಂದರ್ಭದಲ್ಲಿ ಕಸ್ಟಡಿಗೂ ಕೂಡ ಪಡೆದುಕೊಳ್ಳುತ್ತಾರೆ 4 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಳ್ಳುತ್ತಾರೆ ಒಂದು ಇನ್ವೆಸ್ಟಿಗೇಷನ್ ಗೆ ಸಂಬಂಧಪಟ್ಟಂತೆ ಆಗಿರಬಹುದು ಜೊತೆಗೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಕಸ್ಟಡಿಗೆ ಪಡೆಯುತ್ತಿದ್ದೀವಿ ಅಂತ ಹೇಳ್ತಾರೆ ಆದರೆ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಒಂದು ಪ್ರಮುಖವಾದ ಒಂದು ಅಂಶವನ್ನ ಕೂಡ ಮೆನ್ಷನ್ ಮಾಡ್ತಾರೆ ಈ ಕುರಿತಂತೆ ನ್ಯೂಸ್ ಫಸ್ಟ್ ಕೂಡ ವರದಿ ಮಾಡಿರುತ್ತೆ ಅಂದ್ರೆ ಪ್ರಮುಖವಾಗಿರುವಂತದ್ದು ಆ ರಿಮ್ಯಾಂಡ್ ಅರ್ಜಿಯಲ್ಲೂ ಕೂಡ ಬೇರೆ ವಿದ್ಯಾರ್ಥಿನಿಯರ ಮೇಲೆ ಅಂದ್ರೆ ಅದೇ ವಸತಿ ನಿಲಯದಲ್ಲಿರುವಂತಹ ಬೇರೆ ವಿದ್ಯಾರ್ಥಿನಿಯರ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯ ಆಗಿರುವಂತ ಆರೋಪ ಕೂಡ ಕೇಳಿಬಂದಿರೋದ್ರಿಂದ ಈ ಕುರಿತಂತೆ ನಾವು ತನಿಖೆಯನ್ನ ಮಾಡಬೇಕು ಆ ಕಾರಣಕ್ಕಾಗಿ ಶಿವಮೂರ್ತಯ್ಯನವರನ್ನ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಪೊಲೀಸರು ಕೂಡ ಕೇಳಿರ್ತಾರೆ ಆದರೆ ಈಗ ದಾಖಲು ಅಂದ್ರೆ ಎರಡನೇ ಪೋಕ್ಸೋ ಪ್ರಕರಣ ಏನು ದಾಖಲಾಗಿದೆ ಇದರಿಂದಾಗಿ ಪೊಲೀಸರ ವೈಫಲ್ಯ ಎದ್ದು ಕಾಣ್ತಾ ಇದೆ ಯಾಕಂದ್ರೆ ಆಗಲೇ ಅವರು ಲೈಂಗಿಕ ದೌರ್ಜನ್ಯ ಆಗಿದೆ ಬೇರೆ ವಿದ್ಯಾರ್ಥಿನಿಯರ ಮೇಲೆ ಅಥವಾ ಬೇರೆ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋ ಆರೋಪ ಇದೆ ಆ ಕುರಿತಂತೆ ಕೂಡ ನಾವು ತನಿಖೆ ಮಾಡ್ತೀವಿ ಅಂತ ಪರ್ಟಿಕ್ಯುಲರ್ ಆಗಿ ಕಸ್ಟಡಿಗೆ ಪಡೆದಿದ್ರು ಆದ್ರೆ ಯಾವ ರೀತಿಯ ತನಿಖೆಯನ್ನ ಇವರು ಮಾಡಿದ್ರು ಅವರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿದ್ರೆ ಎರಡನೇ ಎಫ್ಐಆರ್ ದಾಖಲಾಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವೇ ಆಗ್ತಾ ಇರಲಿಲ್ಲ ಸರಿಯಾದ ರೀತಿಯಲ್ಲಿ ಚಿತ್ರದುರ್ಗ ಪೊಲೀಸರು ಏನಾದರೂ ತನಿಖೆಯನ್ನ ಮಾಡಿದಿದ್ರೆ ಎರಡನೇ ಎಫ್ಐಆರ್ ಯಾವುದೇ ಕಾರಣಕ್ಕೂ ಕೂಡ ದಾಖಲಾಗ್ತಾ ಇಲ್ಲ
ಮೊದಲನೇ ದಿನದಿಂದಲೂ ಕೂಡ ಸಾಕಷ್ಟು ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅನ್ನೋ ಒಂದು ಮಾತುಗಳು ಅಥವಾ ಅವರು ನಡೆದುಕೊಳ್ಳುತ್ತಿರುವಂತ ರೀತಿಯನ್ನ ನೋಡಿದ್ರು ಕೂಡ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಇವರ ತರಬೇತಿಯ ಬಗ್ಗೆನೇ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ರಾಜ್ಯ ಪೊಲೀಸರಿಗೆ ಬೇರೆ ಕಡೆ ತರಬೇತಿ ಕೊಟ್ರೆ ಚಿತ್ರದುರ್ಗದಲ್ಲಿ ಈಗ ತನಿಖೆಯಲ್ಲಿರುವಂತ ಪೊಲೀಸರಿಗೆ ನಿಜಕ್ಕೂ ಕೂಡ ಯಾವುದಾದ್ರೂ ಅಮೆಜಾನ್ ಫಾರೆಸ್ಟ್ ನಲ್ಲಿ ಏನಾದ್ರೂ ತನಿಖೆಯ ತರಬೇತಿಯನ್ನ ಕೊಟ್ರ ಪೊಲೀಸಿಂಗ್ ತರಬೇತಿಯನ್ನ ಕೊಟ್ರ ಅನ್ನೋದು. ಯಾಕಂದ್ರೆ ಪ್ರಭಾವಿಗಳಿಗೆ ಒಂದು ರೀತಿಯ ಕಾನೂನು ಆಮ್ ಆದ್ಮಿ ಅಂದ್ರೆ ಕಾಮನ್ ಪೀಪಲ್ ಏನಿದ್ದಾರೆ ಅವ್ರಿಗೆ ಒಂದು ರೀತಿಯ ವಿಚಾರಣೆಯನ್ನ ಅಥವಾ ತನಿಖೆಯನ್ನ ಮಾಡುವಂತ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯಾರಾದರೂ ಸಾಮಾನ್ಯರಾಗಿದ್ದಿದ್ರೆ ಅವರ ತನಿಖೆಯನ್ನ ಅಥವಾ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಆದಷ್ಟು ತ್ವರಿತಗತಿಯಲ್ಲಿ ಮಾಡ್ತಾ ಇದ್ರು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನ್ಯೂಸ್.